ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ತುಂಬಾ ಈಸಿಯಾಗಿರೋ ಒಂದು ಡಿಸೈನ್ನ ಹಾಕ್ತಾಯಿ ಈ ಡಿಸೈನ್ಗೆ ನಾನು ಆರು ವೇಳೆ ದಾರಕ್ಕೆ ಆಲ್ರೆಡಿ ಬೀಡ್ಸ್ಗಳನ್ನೂ ಕೂಡ ಅಂದರೆ ತ್ರೀ ಎಮ್ ಎಮ್ ಬೀಡ್ಸನ್ನು ಹಾಕ್ಕೊಂಡಿಟ್ಕೊಂಡಿದ್ದೀನಿ ಕೇವಲ ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ತುಂಬಾ ಈಸಿ ಇದೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ದರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತೀನಿ ಮೊದಲಿಗೆ ನಿಡಲ್ನ ಬಟ್ಟೆ ಚುಚ್ಚಿ ತ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಇನ್ನೂ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಆದ್ಮೇಲೆ ನಾನು ಇವಾಗ ನಾನು ಆಲ್ರೆಡಿ ಬೀಡ್ಸ್ಗಳನ್ನ ತ್ರೆಡ್ಡಿಗೆ ಹಾಕೊಂಡು ಇಟ್ಕೊಂಡಿದ್ದೀನಲ್ವ ಆ ಬೀಡ್ಸ್ ಮುಂದೆ ಮಾಡ್ಕೊಳ್ತೀನಿ ಸೊ ಮೊದಲಿಗೆ ಮೂರು ಬೀಡ್ಗಳನ್ನ ಮುಂದೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನನಗೆ ತ್ರೀ ಎಮ್ ಎಮ್ ತ್ರೀ ಎಮ್ ಎಮ್ ಬೀಡ್ಸ್ ಬಳಸಿರೋದು ಈ ಸೈಜ್ದು ತ್ರೀ ಬೀಡ್ನ ಮುಂದೆ ಮಾಡ್ಕೊಳ್ಬೇಕು ಈ ರೀತಿ ಮುಂದೆ ಮಾಡಿಕೊಂಡು ಆ ಬೀಡ್ ಒಳಗಡೆ ನಿಡಲ್ನ ಹಾಕಬೇಕು ಈ ರೀತಿ ಬೀಡ್ಸ್ ಒಳಗಡೆ ನಿಡಲ್ನ ಹಾಕಿ ಅದನ್ನ ಇಲ್ಲಿ ನಾವು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಲಾಕ್ ಮಾಡಬೇಕು ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೇ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಈ ರೀತಿ ಬೀಡ್ಸ್ ಒಳಗಡೆ ನಿಡಲ್ನ ಹಾಕಿ ಬಟ್ಟೆಗೆ ಚುಚ್ಚಿ ಥ್ರೆಡನ್ನ ತರಬೇಕು ಇಲ್ಲಿ ಥ್ರೆಡ್ ಬಂದಿರುತ್ತಲ್ವ ಆ ಮೂರು ಬೀಡ್ ಒಳಗಡೆನ ನಾವು ಹಿಂದೆ ಪಾಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಸೊ ಇನ್ನೊಮ್ಮೆ ತೋರಿಸ್ತೀನಿ ತ್ರೀ ಬೀಡ್ಸನ್ನು ಮುಂದೆ ಮಾಡಿಕೊಂಡು ಆ ಮೂರು ಬೀಡ್ಸ್ ಒಳಗಡೆ ನಿಡಲ್ನ ಹಾಕ್ತಾ ಇದೀನಿ ನಿಡಲನ್ನ ಹಾಕಿ ಅದನ್ನು ಈ ರೀತಿ ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತಂದು ಅದೇ ಥ್ರೆಡ್ಡನ್ನು ಆ ತ್ರೀ ಬೀಡ್ಸ್ ಒಳಗಡೆನೂ ಕೂಡ ನಾವು ಪಾಸ್ ಮಾಡ್ಕೊಳ್ತಾ ಬರಬೇಕು ನಿಮಗೆ ಈ ರೀತಿ ಒಂದೇ ಸಲ ಪಾಸ್ ಮಾಡ್ಕೊಳಕ್ಕಾಗಲ್ಲ ಅನ್ನೋದ್ರೆ ಒಂದೊಂದು ಬೀಡ್ಸಲ್ಲಿ ಒಂದೊಂದು ಸಲ ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬನ್ನಿ ತುಂಬ ಆಗುತ್ತೆ ಈ ರೀತಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ತ್ರೀ ಬೀಡ್ಸಲ್ಲಿ ನಾವು ಥ್ರೆಡ್ನ ಮೇಲೆ ಹೇಳ್ಕೊಂಡು ಬಂದು ನಂತರ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಬೀಡ್ಸ್ ಹಿಂದೆ ಥ್ರೆಡ್ ಬರುತ್ತೆ ಇವಾಗ ನಾನು ಒಂದು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಮೊದಲಿಗೆ ತ್ರೀ ಚೈನ್ ಹಾಕ್ಕೊಳ್ಬೇಕು ಸೂಜಿ ಮೇಲೆ ಇವಾಗ ಒಂದು ಸಲ ದಾರನ ಸುತ್ಕೊಳ್ತೀನಿ ಆ ಬೀಡ್ಸಿಂದ ಥ್ರೆಡ್ ಇರುತ್ತಲ್ವ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡು ಒಳಗಡೆ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ಲೂಪಿಂದ ಒಂದು ನಂತರ ಮತ್ತೆರಡು ಲೂಪಿಂದ ಒಂದು ಸೊ ಇಲ್ಲಿ ಡಬಲ್ ಕೃಷಿ ಕಂಬನ ಮಾಡಬೇಕು ಡಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಆ ಎರಡು ಕಂಬದ ಮಧ್ಯದಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಪಿಕೌಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ಬೀಡ್ಸಿಂದೆ ಇರುವಂತಹ ದಾರದಲ್ಲಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಈಗೇನೆ ಮಾಡ್ಕೊಳ್ಬೇಕು ಅಂತೇನಿಲ್ಲ ನಾರ್ಮಲ್ ಡಬಲ್ ಕ್ರೋಶ ಕಂಬನೂ ಕೂಡ ನೀವು ಮಾಡ್ಕೊಳ್ಬೋದು ಸೊ ನ ಪಿಕ್ಔಟ್ನ ಮಾಡ್ಕೊಳ್ತಾಯೀನಿ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಬೋದು ಅಥವಾ ಇಲ್ಲಿ ತ್ರೀ ಚೈನ್ ಆಗಬೇಕಿದ್ರೆ ಸ್ಮಾಲ್ ಸೈಜ್ ಬೀಡ್ಸ್ ಅನ್ನು ಕೂಡ ನೀವು ಹಾಕ್ಕೊಂಡು ಪಿಕೌಟ್ನ ಮಾಡ್ಕೊಳ್ಬೋದು ಪ್ರತಿ ಪಿಕೌಟ್ ಮೇಲೆ ಬೀಡ್ಸ್ ಬರೋ ಬೀಡ್ಸ್ ಬಂದಿರೋ ರೀತಿಯಾಗಿ ನಮಗೆ ಕಾಣಿಸುತ್ತೆ ಸೊ ಆ ರೀತಿನಾದ್ರೂ ಮಾಡ್ಕೊಳ್ಬೋದು ಅಥವಾ ಯಾವುದೇ ಬೀಡ್ಸ್ ಇಲ್ಲದೆ ಇದ್ರೂ ಕೂಡ ಹಾಗೆ ನಾರ್ಮಲ್ ಆಗಿ ಈ ರೀತಿ ಪಿಕೌಟ್ನ ಮಾಡ್ಬೋದು ಈ ರೀತಿ ಕಂಬಗಳನ್ನ ಮಾಡಿ ಪಿಕೌಟ್ನ ಮಾಡ್ಕೊಳ್ತಾ ಇದೀನಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಬೀಟ್ಸಿಂದ ಇರುವಂತಹ ಅಲ್ಲಿ ಹೋಗಿ ಈ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ನಾನು ಒಟ್ಟು ಇಲ್ಲಿ ಐದು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ನೋಡ್ಕೊಳ್ಳಿ ನಿಮಗೆ ಐದು ಅಥವಾ ಆರು ಪಿಕೌಟ್ ಬಂದರೆ ನೀಟಾಗಿ ಫಿನಿಶಿಂಗ್ ಬರೋಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಪಿಕೌಟ್ನ ಮಾಡ್ಕೊಳ್ಳಿ ನಂತರ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿಯಾಗಿ ನಮಗೆ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಆ ಬೀಡ್ಸ್ ಕೆಳಗಡೆ ಕಂಬಗಳು ಬರುತ್ತೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಈಸಿ ಡಿಸೈನ್ ಇದು ನಂತರ ಮತ್ತೆ ಸಾರಿ ಮತ್ತೆ ಮೂರು ಬೀಡ್ಸನ್ನು ಮುಂದೆ ಮಾಡಿಕೊಂಡು ಆ ಬೀಡ್ಸ್ ಒಳಗಡೆ ನಿಡಲನ್ನ ಹಾಕ್ಕೊಂಡು ಅದನ್ನು ಬಟ್ಟೆಗೆ ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಕಂಬನ ಮಾಡಬೇಕು ಸಾರಿ ಕಂಬ ಅಲ್ಲ ಲಾಕ್ ಥರ ಬರುತ್ತೆ ಇದು ಈ ರೀತಿ ಬಟ್ಟೆಗೆ ನೆಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಅದೇ ಥ್ರೆಡ್ಡನ್ನು ಆ ಮೂರು ಬೀಡ್ಸ್ ಏನಿದೆ ಆ ಮೂರು ಮಣಿಗಳ ಒಳಗಡೆನೂ ಕೂಡ ಹಿಂದೆ ಪಾಸ್ ಮಾಡ್ಕೊಂಡು ಬಂದು ನಾವು ಲಾಕ್ ಮಾಡಬೇಕು ಸೊ ಒಂದೊಂದಾಗೂ ಕೂಡ ನೀವು ಪಾಸ್ ಮಾಡ್ಕೊಳ್ಬೋದು ಥ್ರೆಡ್ಡನ್ನು ನಂತರ ಬೀಡ್ ಲಾಕ್ ಮಾಡಬೇಕು ಮೂರು ಬೀಡ್ಸನ್ನು ಒಟ್ಟಿಗೆ ಸೇರಿಸಿ ಜಾಸ್ತಿ ಟೈಟಾಗಿ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಲೂಸೇ ಇರಲಿ ಟೈಟಾಗಿ ಮಾಡಿಬಿಟ್ರೆ ಅದು ಅದು ಟ್ರಯಂಗಲ್ ಶೇಪಲ್ಲಿ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಲೂಸಾಗೆ ಲಾಕ್ ಮಾಡ್ಕೊಳ್ಳಿ ನಂತರ ತ್ರೀ ಚೈನ್ನ ಹಾಕಿ ಕಂಬನ ಮಾಡಿಕೊಂಡು ನಾನು ಪಿಕೌಟ್ನ ಇದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ ಹಾಕಬೇಕು ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಮತ್ತು ಸೂಜಿ ಮೇಲೆ ದಾರನ ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ತ್ರೀ ಚೈನ್ ನಂತರ ಅದೇ ಕಂಬಕ್ಕೆ ಲಾಕ್ ಈ ರೀತಿ ನಾವು ಪಿಕೌಟ್ನ ಮಾಡಬೇಕು ಸ್ಟಾರ್ಟಿಂಗ್ ಎಷ್ಟು ಪಿಕೌಟ್ ಮಾಡ್ಕೊಂಡಿರ್ತೀರ ನೋಡಿಕೊಂಡು ಪ್ರತಿಯೊಂದು ಬೀಡ್ಸ್ ಕೆಳಗಡೆ ಬೀಡ್ಸ್ ಕೆಳಗಡೆನೂ ಕೂಡ ಅಷ್ಟೇ ಪಿಕೌಟ್ನ ಮಾಡಬೇಕಾಗುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಐದು ಪಿಕೌಟ್ನ ಮಾಡಿದೆ ಇಲ್ಲೂ ಕೂಡ ಐದು ಪಿಕೌಟ್ಗಳನ್ನ ಇದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿನೇ ನಾವು ಅದೇ ಕಂಬಕ್ಕೆ ಲಾಕ್ ಮಾಡಿದಾಗ ಒಂದು ನಾಟ್ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ನಾವು ಪಿಕೌಟ್ ಅಂತ ಹೇಳಿ ಕರಿತೀವಿ ಮೂರು ಕಂಬ ಆಗಿದೆ ಮತ್ತು ಇನ್ನೂ ಎರಡು ಇಲ್ಲಿ ಕಂಬಗಳನ್ನಿಲ್ಲಿ ಇದ್ದೀನಿ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಐದು ಪಿಕೌಟ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಮಗೆ ಆ ಬೀಚ್ ಕೆಳಗಡೆ ಕಂಬಗಳು ಬರುತ್ತೆ ಪಿಕೌಟ್ ಬರುತ್ತೆ ಸೊ ಇದು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ಮತ್ತು ಇನ್ನು ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ ನಿಮಗೆ ಕುಚ್ಚು ಬೇಕು ಅನ್ನೋದಾದರೆ ಒಂದು ಎರಡು ಆರ್ಚ್ ಆದಮೇಲೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಪ್ಲೇಸನ್ನು ಬಿಟ್ಕೊಳ್ಳಿ ಸೊ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದೀನಿ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ನಾನು ಸಿಂಪಲ್ ಸಿಂಪಲ್ಲಾಗಿ ಹಾಗೇನೇ ಬಾರ್ಡರ್ ಡಿಸೈನ್ ರೀತಿಯಾಗಿ ಹಾಕಿದ್ದೀನಿ ಈ ಡಿಸೈನ್ಗೆ ಏನಾದರೂ ನಿಮಗೆ ಕುಚ್ಚು ಬೇಕು ಅನ್ನೋದಾದರೆ ಮಧ್ಯದಲ್ಲಿ ಒಂದು ಫೋರ್ ಅಥವಾ ಫೈ ಚೈನ್ ಗ್ಯಾಪ್ ಕೊಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಸ್ಲೀವ್ಸ್ಗೆ ಅಥವಾ ದುಪ್ಪಟಗಳಿಗೆ ಇದನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ತೀವಲ್ಲ ಅದನ್ನು ಲಾಕ್ ಮಾಡಬೇಕಿದ್ರೆ ಸ್ವಲ್ಪ ನೋಡಿ ಲಾಕ್ ಮಾಡಬೇಕು ಇಲ್ಲಾಂದರೆ ಅದು ಟ್ರಯಂಗಲ್ ಶೇಪಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು